ಮನುಷ್ಯ, ನೀನ್ ಇಡೋ ಹೆಜ್ಜೆ ತಪ್ಪಾಗಿಟ್ಯೋ, ನೀನ್ ಆಡೋ ಆಟನ ತಪ್ಪಾಗಾಡದ್ಯೋ. ಒಟ್ನಲ್ಲಿ ಈಗ ನೀರಜ್ ಜೊತೆ ನಿಶ್ಚಿತಾರ್ಥ ಆಗಿದೆ. ಇನ್ ಮುಂದೆ ನಾನ್ ಆಡೋ ರೀತಿ ಚೇಂಜ್ ಆಗ್ಬೇಕು, ನಾನ್ ಹೋಗ್ತಿರೋ ದಾರಿ ಚೇಂಜ್ ಆಗ್ಬೇಕು. ಇಲ್ಲ ಅಂದ್ರೆ ಇದೇ ತಪ್ಪು ಇನ್ನೊಂದ್ಸಲ ಆಗಿ ನೀರಜ್ ಜೊತೆ ಮದ್ವೆ ಕೂಡ ಆಗ್ಬಿಡತ್ತೆ. ಮದ್ವೆ ಮಾಡ್ಕೊ ಅಂತ, ತಾಳಿ ಕಟ್ಟು ಅಂತ ಮಿತ್ರ ನಾನ್ ನೇರವಾಗಿ ಕೇಳಿದ್ರೆ ಅದು ಆಗೋ ಕೆಲ್ಸ ಅಲ್ಲ. ಹಾಗಂತ ಮಿತ್ರ ಹೇಳೋ ಹಾಗೆ ಇನ್ನೂ 10 ತಿಂಗಳು ವೇಟ್ ಮಾಡೋಕೆ ನನಗಾಗಲ್ಲ. ಹಾಗ ನಾನ್ ವೇಟ್ ಮಾಡ್ತಾ ಕೂತಿದ್ರೆ ಈ 10 ತಿಂಗಳಲ್ಲಿ ಏನಾದ್ರೂ ನಡಿಬೋದು. ಸೊ ಮಿತ್ರನ ಬೇರೆ ರೀತಿಯಲ್ಲಿ ಡೀಲ್ ಮಾಡ್ಬೇಕು. ಅವನಿಗೆ ಗೊತ್ತಿಲ್ಲದೆ ಮದುವೆ ಅರೇಂಜ್ ಮಾಡಿ ಲಾಸ್ಟ್ ಮಿನಿಟ್ ಅಲ್ಲಿ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಸರಿ, ನಾನ್ ಅವನ್ ಹೆಂಡತಿ ಆಗ್ಬೇಕು, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೋಬೇಕು. ಎಸ್ ಮನೀಷಾ, ಯು ಕ್ಯಾನ್ ಡೂ ಇಟ್. ಭಾಗ್ಯಾತ್ಕೆ, ಇವೆಲ್ಲ ನೋಡ್ಕೊಳಕ್ಕೆ ನಾನಿದ್ದೀನಲ್ವಾ. ಈ ಕೆಲ್ಸನೆಲ್ಲ ಮಾಡಕ್ ನೀವೆಲ್ಲ ಎಷ್ಟು ಜನ ಇದ್ರು, ನನ್ ಕೆಲ್ಸ ನಾನ್ ಮಾಡಿದ್ರೇನೆ ಅಲ್ವಾ ನನಗ್ ತೃಪ್ತಿ ಆಗೋದು. ಎಲ್ರು ನಿಮ್ ತರನೇ ಇದ್ರೆ ಚೆನ್ನಾಗಿರತ್ತೆ. ಅಂದ್ರೆ ಯಾಕೆ? ಆಗ ನಿನ್ ಕೆಲ್ಸ ಕಡಿಮೆ ಆಗತ್ತೆ ಅಂತನಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅದ್ಕೆ. ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದೆ ಅಷ್ಟೇ, ಸುಮ್ನೆ ಹೇಳ್ದೆ ಅಷ್ಟೇ. ಸರಿ ಅದ್ಕೆ, ಇದ್ ಕೊಡಿ ಇಲ್ಲಿ. ಹೀಗೆ ಬಂದವ್ರನ್ನೆಲ್ಲ ಒಳಗ್ ಬಿಡಕ್ ಆಗೋದಿಲ್ಲಮ್ಮ, ಹೊರಡಿ ಇಲ್ಲಿಂದ. ನಮ್ ಓನರ್ ನೋಡಿದ್ರೆ ನನ್ ಕೆಲ್ಸ ಆಗುತ್ತೆ, ಹೋಗಿ. ದೊಡ್ಡವ್ರು ಏನಾದ್ರೂ ಸಹಾಯ ಮಾಡ್ತಾರೇನೋ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಹೋಗಮ್ಮ ಇಲ್ಲಿಂದ, ಒಳಗಡೆ ಬಿಡಪ್ಪ. ಎಷ್ಟ್ ಸಲ ಹೇಳ್ಬೇಕಮ್ಮ, ಹೋಗೋ, ನಿನಗೆ ಪುಣ್ಯ ಬರುತ್ತೆ. ಹೋಗಮ್ಮ. ಸೆಕ್ಯೂರಿಟಿ ಮೇಡಮ್, ಅವ್ರನ್ನ ಇಲ್ಲಿ ಕಳ್ಸು. ಹೋಗು. ಏನಮ್ಮ, ಏನಾಯ್ತು? ಹೊಟ್ಟೆ ತುಂಬಾ ತಿಂದು 2 ದಿನ ಆಯ್ತಮ್ಮ. ಉಡೋಕೆ ಸರಿಯಾದ ಬಟ್ಟೆ ಇಲ್ಲ, ಹೊರಗಡೆ ತುಂಬಾ ಚಳಿ ಇದೆ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ. ಒಂದ್ ನಿಮಿಷ ಇಲ್ಲೇ ಇರಿ, ಈಗ ಬಾ. ಆಯ್ತಮ್ಮ. ತಗೊಳ್ಳಿ, ಇದು ಬಟ್ಟೆ, ಇದು ತರಕಾರಿ, ಇದನ್ನು ತಗೊಳ್ಳಿ, ಖರ್ಚಿಗಾಗತ್ತೆ. ತುಂಬಾ ಸಂತೋಷಮ್ಮ, ನಿಮ್ಮಂತ ಜನರು ಎಲ್ಲೂ ಸಿಗಲ್ಲ. ಅಯ್ಯೋ, ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಗಂಡ ಮಕ್ಕಳ ಜೊತೆ 100 ಕಾಲ ಸಂತೋಷವಾಗಿರಮ್ಮ. ನಾನು ಬರ್ತೀನಮ್ಮ. ನಿಂತ್ಕೋ ಭಾಗ್ಯ. ಏನ್ ಚಿಕ್ಕತ್ತೆ? ಏನು ನೀನ್ ಮಾಡ್ತಿರೋ ಕೆಲ್ಸ? ಏನ್ ಚಿಕ್ಕತ್ತೆ, ನಾನೇನ್ ಮಾಡ್ದೆ? ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರ? ದಾನ ಕರ್ಣನ್ಗೆ ಕಸಿನ್ ಸಿಸ್ಟರ್ ತರ ಮನೇಲಿರೋದನ್ನೆಲ್ಲ ದೋಚಿ ದಾನ ಮಾಡ್ತಿದ್ಯಲ್ಲ, ಅದ್ರ ವಿಷಯ. ಅಯ್ಯೋ, ಇಷ್ಟ್ ಮಾತ್ರ ದಾನ ಮಾಡೋದ್ರಲ್ಲಿ ದೋಚ್ಕೊಡೋದೇನಿದೆ ಚಿಕ್ಕತ್ತೆ? ಕಷ್ಟ ಪಡೋಳಾಗಿದ್ರೆ ಅದ್ರ ಬೆಲೆ ಗೊತ್ತಾಗ್ತಿತ್ತು. ಕಷ್ಟ ಪಡದೆ ಉಟ್ಟಿರೋ ಸೀರೆ ಮುಕ್ಕಾಗ್ದಿದ್ದ ಹಾಗೆ ಯಾರ ಮನೆ ಒಳಗೆ ತಿರ್ಗಾಡ್ತಿದ್ಯಲ್ಲ, ಅದಕ್ಕೆ ನಿನ್ಗೆ ಕಷ್ಟ ಪಡದೆ ಬರೋ ದುಡ್ಡಿನ ಬೆಲೆ ಗೊತ್ತಾಗ್ತಿಲ್ಲ. ಯಾಕ್ ಗೊತ್ತಿಲ್ಲ ಚಿಕ್ಕತ್ತೆ? ಚಿಕ್ಕೋಳಿದ್ದಾಗಿಂದ ಕಷ್ಟ ಪಡೋರನ್ನ ನೋಡಿ ಬೆಳ್ದಿದ್ದೀನಿ. 1 ರೂಪಾಯಿ ಸಂಪಾದನೆ ಮಾಡೋಕೆ ಮಳೆಯಲ್ಲಿ ಬಿಸಿಲಲ್ಲಿ ಕಷ್ಟಪಡೋ ಜನರ ನೋಡ್ ಬೆಳ್ದಿದ್ದೀನಿ. 1 ರೂಪಾಯಿ ಸಂಪಾದನೆ ಮಾಡೋಕ್ ಪಡೋ ಕಷ್ಟದ ಬೆಲೆ ಏನು ಅಂತ ನಂಗ್ ಗೊತ್ತು ಚಿಕ್ಕತ್ತೆ. ಮತ್ತೆ ಅಷ್ಟು ಗೊತ್ತಿರೋಳು, ಮನೇಲಿರೋ ಸೀರೆ ದುಡ್ಡು ತರಕಾರಿ ಎಲ್ಲ ಹೀಗೆ ಅಷ್ಟು ಈಸಿಯಾಗಿ ನೀನ್ ಹೇಗ್ ಕೊಡ್ತೀಯ ಭಾಗ್ಯ?
ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ, ಈ ಜನ್ಮದಲ್ಲಿ ನಾವು ಸುಖವಾಗಿರೋ ಹಾಗೆ ಮಾಡಿದ್ದಾನೆ ಆ ದೇವ್ರು. ನಾವು ಸುಖವಾಗಿದ್ದಾಗ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಚಿಕ್ಕತ್ತೆ? ಮಾತಿಗೆ ಮಾತು ಚೆನ್ನಾಗಿ ಮಾತಾಡೋದನ್ನ ಕಲ್ತಿದ್ಯಾ? ನನ್ ವಯಸ್ಸು ನನ್ನ ಅನುಭವ ಗೊತ್ತಿದ್ರೂ ಕೂಡ ನೀನು ನನ್ಗೆ ಪಾಠ ಹೇಳ್ಕೊಡಕ್ ಬರ್ತಿದ್ಯಾ? ಕಲ್ತ್ಕೋಬೇಕು ದೇವಯಾನಿ. ಒಂದೊಂದ್ಸಲ ವಯಸ್ಸಿಗೆ ಸಂಬಂಧ ಪಡ್ತಿರೋ ಹಾಗೆ ಪಾಠನ ಕಲಿಬೇಕಾಗತ್ತೆ. ಅಕ್ಕ, ಈಗಷ್ಟೇ ಭಾಗ್ಯ ಏನ್ ಮಾಡಿದ್ಲು ಗೊತ್ತಾ? ಗೊತ್ತು, ನಾನೆಲ್ಲ ಕೇಳಿಸ್ಕೊಂಡೆ. ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲದೆ, ಸಂಪಾದನೆ ಬಗ್ಗೆ ಬೆಲೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ದಾರಿಲ್ ಹೋಗೋರ್ಗೆ ದಾನ ಮಾಡ್ತಿದ್ದಾಳೆ. ಅದ್ಯಾಕಂತ ಕೇಳಿದ್ರೆ, ನಮ್ಮ ಹತ್ರ ಇದೆ, ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನನ್ನ ಹತ್ರನೇ ಕೇಳ್ತಿದ್ದಾಳೆ. ಇವಳಲ್ಲಿ ಇಷ್ಟು ಪೊಗರು ಯಾಕೋ ನನಗಂತೂ ಅರ್ಥ ಆಗ್ತಿಲ್ಲ. ಅದನ್ನ ಪೊಗರು ಅನ್ನಲ್ಲ ದೇವ್ಯಾನಿ, ನೀನ್ ಅವಾಗ್ಲೇ ಹೇಳ್ದಾಗೆ ಪಾಠ ಹೇಳ್ಕೊಡುದು ಅಂತಾರೆ. ಅಂದ್ರೆ ಈಗೇನಂತೀಯ ಅಕ್ಕ, ಭಾಗ್ಯ ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಿದ್ಯಾ ಏನು? ನೋಡು ದೇವ್ಯಾನಿ, ನಮ್ ಕಂಪನಿಲಿ ಕೆಲಸ ಮಾಡೋರಿಗೆ ಆಗಾಗ ಬೋನಸ್ ಕೊಡ್ತಾನೆ ಇರ್ತೀವಿ. ಅದರರ್ಥ ನಾವ್ ಸಂಪಾದಿಸ್ತಿರೋ ದುಡ್ಡಿನ ಬೆಲೆ ನಮಗ್ ಗೊತ್ತಿಲ್ಲ ಅಂತ ಅಲ್ಲ. ನಮಗ್ ಬಂದಿರೋದ್ರಲ್ಲಿ ಸ್ವಲ್ಪ ಭಾಗನ ನಮ್ ಸಂತೋಷಕ್ಕೋಸ್ಕರ ನಾವು ಕೊಡ್ತಿದೀವಿ ಅನ್ನೋ ಹಾಗೆ. ಇವಾಗ ಭಾಗ್ಯ ಮಾಡಿದ್ ಕೂಡ ಅದೇ. ಜೀವನ ಅಂದ್ರೆ ಸಂಪಾದನೆ ಮಾಡೋದು, ನಮ್ಗೋಸ್ಕರ ಕೂಡಿಟ್ಕೊಳ್ಳೋದು ಮಾತ್ರ ಅಲ್ಲ ದೇವ್ಯಾ. ಅವಾಗವಾಗ ಕೊಡೋದು, ಹಂಚ್ಕೊಳ್ಳೋದು, ದಾನ ಮಾಡೋದು, ಇಂಥದ್ದನ್ನೆಲ್ಲ ಸೇರಿಸ್ಕೊಂಡ್ರೇನೆ ನಮ್ ಜೀವನಕ್ಕೆ ಒಂದ್ ಅರ್ಥ ಸಿಗೋದು. ಅವಾಗ್ಲೇ ಭಾಗ್ಯಂಗ್ ಹೇಳ್ತಾ ಇದ್ಯಲ್ವಾ, ಇಷ್ಟು ವಯಸ್ಸಾದವಳಿಗೆ, ಇಷ್ಟು ಅನುಭವ ಇರೋಳಿಗೆ ಪಾಠ ಹೇಳ್ಕೊಡಕ್ ಬರ್ತಿದ್ಯಾ ಅಂತ. ಅಷ್ಟು ಅನುಭವ ಇದ್ರೂ ಕೂಡ ಇನ್ನು ನಾವು ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳ್ಕೊಳ್ದೆ ಹೋದ್ರೆ ಹೇಗ್ ಹೇಳು? ಭಾಗ್ಯ, ನೀನ್ ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಮನುಷ್ಯ ಅಂದ್ಮೇಲೆ ಸ್ವಲ್ಪ ಮನುಷ್ಯತ್ವ ಕೂಡ ಇರ್ಬೇಕು. ಅದು ನಿನ್ನಲ್ಲಿದೆ, ಅದ್ ನಂಗಿಷ್ಟ ಆಯ್ತು. ಈಗ ನಿನ್ಗೆ ಸಂತೋಷ ಆಗ್ತಿದ್ಯಾ? ಏನಾಯ್ತು ಚಿಕ್ಕತ್ತೆ, ಈಗ ನಾನೇನ್ ಮಾಡ್ದೆ? ಯಾವತ್ತು ನನ್ಗೆ ಧ್ವನಿ ಎತ್ತಿ ಮಾತಾಡ್ದಿರೋ ನನ್ನ ಅಕ್ಕ, ಇವತ್ತು ನನ್ ನೋಡಿ ಬೆರಳೆತ್ತಿ ಮಾತಾಡೋ ಹಾಗ ಮಾಡ್ದೆ. ನನ್ ಕ್ಯಾರೆಕ್ಟರ್ ನಿನ್ನಿಂದ ಒಂದ್ ಮೆಟ್ಲು ಕೆಳಗಿಳಿಯೋ ಹಾಗ ಮಾಡ್ದೆ. ಮನುಷ್ಯತ್ವ ನಂಗ್ ಮಾತ್ರ ಇದೆ, ಮಹಾದಾನಿ ಗುಣ ನನಗಷ್ಟೇ ಇದೆ ಅಂತ ಪ್ರೂವ್ ಮಾಡ್ಕೊಂಡು ಅದ್ರಿಂದ ನನ್ ವ್ಯಕ್ತಿತ್ವನ ಕಡಿಮೆ ಆಗೋ ಹಾಗ ಮಾಡ್ದೆ. ಚಿಚಿ, ಕೊನೆಗೂ ನಿನ್ನ ಹಳ್ಳಿ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ. ಇದ್ರಲ್ಲಿ ನನ್ ತಪ್ಪೇನಿದೆ ಚಿಕ್ಕತ್ತೆ? ನಿನಗ್ ಏನ್ ಮಾಡಿದ್ಯೋ ಅಂತ ನಿನಗ್ ಗೊತ್ತಿಲ್ವಾ? ಅರವಿಂದಕ್ಕ ಮುಂದೆ ನನ್ ಮರ್ಯಾದೆ ತೆಗ್ದೆ, ಮಿತ್ರಂಗೆ ಇನ್ನು ಚೆನ್ನಾಗ್ ಓದಿರೋ ಹುಡುಗಿ, ಇನ್ನು ಮೆಚುರಿಟಿ ಇರೋ ಹುಡುಗಿ ಹೆಂಡತಿಯಾಗಿ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಮ್ ಪದ್ಧತಿಗೆ ಸರಿಯಾಗಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋ ಹುಡುಗಿ ಈ ಮನೆಗೇನಾದ್ರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾರೋ ಒಳ್ಳೆ ಹುಡುಗಿ ಬರ್ತಾಳ ಅನ್ಕೊಂಡ್ರೆ ದುರಾದೃಷ್ಟ, ನೀನ್ ಬಂದೆ. ಏನು ನಮ್ ಕರ್ಮ? ಸುಧೀರ್, ಏನ್ ಮಿತ್ರ ಅಣ್ಣ? ಏನು, ಏನೋ ಆಗಿರೋ ಹಾಗೆ ಡಲ್ ಆಗಿದ್ಯಾ? ಭಾಗ್ಯ ಅದಕ್ಕೆ ಡಲ್ ಆಗಿದಾರ ಅಲ್ವಾ ಅಣ್ಣ, ಅದಕ್ಕೆ ನಾನು ಕೂಡ ಡಲ್ ಆಗಿದ್ದೀನಿ. ಯಾಕೆ ಭಾಗ್ಯ, ಹಿಂಗೇನಾಯ್ತು? ನಾನು ಅವೆಲ್ಲ ಹೇಳಕ್ ಆಗಲ್ಲ ಅಣ್ಣ, ನನ್ ಕ್ಷಮಿಸ್ಬಿಡಿ. ಮಿತ್ರಂಗೆ ಇನ್ನು ಚೆನ್ನಾಗ್ ಓದಿರೋ ಹುಡುಗಿ, ಇನ್ನು ಮೆಚುರಿಟಿ ಇರೋ ಹುಡುಗಿ ಹೆಂಡತಿಯಾಗಿ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು.
ನಮ್ ಪದ್ಧತಿಗೆ ಸರಿಯಾಗಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋ ಹುಡುಗಿ ಈ ಮನೆಗೇನಾದ್ರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾರೋ ಒಳ್ಳೆ ಹುಡುಗಿ ಬರ್ತಾಳ ಅನ್ಕೊಂಡ್ರೆ ದುರಾದೃಷ್ಟ. ನೀನ್ ಬಂದೆ, ಏನು ನಮ್ ಕರ್ಮ? ಏನಾಯ್ತು ಭಾಗ್ಯ? ಏನಾಯ್ತು ಅಂದ್ರೆ ಯಾಕ ಹಾಗಿದ್ಯಾ ಅಂದೆ. ನಾನ್ ಹೇಗಿದ್ದೀನಿ? ಚೆನ್ನಾಗೇ ಇದ್ದೀನಲ್ಲ. ಚೆನ್ನಾಗಿದ್ದೀನಿ ಅಂತ ಸುಮ್ನೆ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ, ಆ ಮಾತು ನಿನ್ ಮನಸ್ಸಿಂದ ಬರ್ಬೇಕು, ಆಗ ನೀನು ಚೆನ್ನಾಗಿದ್ಯಾ ಅಂತ. ಈಗೇನಾಯ್ತು ಹೇಳಿ. ಯಾಕೋ ಡಲ್ ಆಗಿದ್ಯಾ ಅಂತ ಸುಧೀರ್ ಹೇಳ್ತಿದ್ದ, ಏನಾಯ್ತು? ಅವನೇನ್ ನೋಡಿದ್ನೋ, ಏನ್ ಅರ್ಥ ಮಾಡ್ಕೊಂಡು ಬಿಟ್ಬಿಡಿ. ಅವನೇನೋ ನೋಡಿದ್ದಕ್ಕೆ ಆ ಮಾತನ್ನ ಹೇಳಿದ್ದು, ಅದೇನು ಅಂತ ನೀನೇ ಹೇಳ್ಬೇಕು. ಯಾರಾದ್ರೂ ಏನಾದ್ರು ಅಂದ್ರ ಮಾಮ್ ಆಗ್ಲಿ ಡ್ಯಾಡ್ ಆಗ್ಲಿ? ಅಯ್ಯೋ ಹಾಗೇನಿಲ್ಲ ಮಿತ್ರ ಅವ್ರೆ. ಮತ್ತೆ ಚಿಕ್ಕಮ್ಮ ಏನಾದ್ರು ಅಂದ್ರ? ಈಗದೆಲ್ಲ ಯಾಕೆ ಹೇಳು ಭಾಗ್ಯ. ಚಿಕ್ಕಮ್ಮ ಏನಾದ್ರು ಅಂದ್ರ ಈಗ ನೀನ್ ಹೇಳದೆ ಇದ್ರೆ ನನ್ನ ಮೇಲೆ ಆಣೆ. ಅದೇನಾಯ್ತು ಅಂದ್ರೆ, ಯಾವತ್ತು ನನ್ಗೆ ಧ್ವನಿ ಎತ್ತಿ ಮಾತಾಡ್ದಿರೋ ನನ್ನ ಅಕ್ಕ, ಇವತ್ತು ನನ್ ನೋಡಿ ಬೆರಳೆತ್ತಿ ಮಾತಾಡೋ ಹಾಗ ಮಾಡ್ದೆ. ಕೊನೆಗೂ ನಿನ್ನ ಹಳ್ಳಿ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ. ಸರಿ, ನಾನು ಈಗಲೇ ಬರ್ತೀನಿ. ಮಿತ್ರ ಅವ್ರೆ, ಏನಿದೆಲ್ಲ, ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಮಾತಾಡೋಕ್ ಶುರು ಮಾಡಿದ್ರೆ ಜಗಳ ಶುರು ಆಗುತ್ತೆ, ಅದ್ ನನ್ಗೆ ಇಷ್ಟ ಇಲ್ಲ. ಇಂಥ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಆಗಿಂದಾಗ ಸರಿ ಮಾಡ್ಕೊಂಡು ಹೋದ್ರೇನೆ ನೀನ್ ಹೇಳೋ ಹಾಗೆ ಯಾವ ಜಗಳನೂ ಆಗಲ್ಲ ಭಾಗ್ಯ. ಮನಸ್ಸಲ್ಲೇ ಇಟ್ಕೊಳ್ತಾ ಹೋದ್ರೆ ನಾಳೆ ಅವೇ ನಮ್ಮನ್ನ ಮುಳುಗಿಸೋ ಅಂತ ತ್ರಳೆಯಾಗಿ ಬದಲಾಗುತ್ತೆ. ಆರ್ಕೆ ಜುವೆಲ್ಲರ್ಸ್ ಅಲ್ಲಿ ಆರ್ನಮೆಂಟ್ ಚೆನ್ನಾಗಿರುತ್ತೆ, ಒಂದ್ಸಲ ಅಲ್ಲಿ ಟ್ರೈ ಮಾಡಿ. ನ್ಯಾಯ ಶೋರ್? ಹೌದು ಖಂಡಿತ. ಚಿಕ್ಕಮ್ಮ ಒಂದ್ ನಿಮಿಷ. ಯಾ, ಐಲ್ ಕಾಲ್ ಯು ಬ್ಯಾಕ್. ಏನ್ ಮಿತ್ರ? ಭಾಗ್ಯಂಗ್ ಏನಾದ್ರು ಅಂದ್ರ? ಭಾಗ್ಯನ ನಾನೇನ್ ಹೇಳ್ತೀನಿ ಮಿತ್ರ, ಚಿಕ್ಕ ಹುಡುಗಿ ಅಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ದಿರೋ ವಿಷಯಗಳಿರುತ್ತೆ, ಅಂಥದನ್ನೆಲ್ಲ ದೊಡ್ಡವರಾಗಿ ನಾವೇ ಅಲ್ವಾ ಕರೆಕ್ಟ್ ಮಾಡಬೇಕು, ಕರೆಕ್ಟ್ ದಾರಿಯಲ್ಲಿ ನಡೆಸಬೇಕು. ದಾರಿಗೆ ತರಬೇಕು ಚಿಕ್ಕಮ್ಮ, ಆದ್ರೆ ನೋವಾಗೋ ತರ ಮಾತಾಡಬಾರ್ದು ಅಲ್ವಾ? ಅಂದ್ರೆ ಬಾಗಿನ್ಗೆ ಒಂದ್ ಮಾತು ಕೂಡ ಹೇಳಬಾರ್ದ? ಹೇಳೋ ಅಧಿಕಾರ ಹಕ್ಕು ನಿಮಗಿದೆ ಚಿಕ್ಕಮ್ಮ, ಆದ್ರೆ ಭಾಗ್ಯ ನಿಜವಾಗ್ಲೂ ಏನಾದ್ರೂ ತಪ್ಪು ಮಾಡಿದಾಗ ಹೇಳಿ, ನಿಮಗ್ ಮಾತ್ರ ಅದು ತಪ್ಪು ಅನ್ನಿಸ್ದಾಗಲ್ಲ. ಈಗ ಭಾಗ್ಯನ್ ಪರವಾಗಿ ನೀನು ನನ್ಗೆ ಪ್ರಶ್ನೆ ಮಾಡ್ತಿದ್ಯಾ? ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನಮ್ಮ ಮಧ್ಯೆ ಚಿಕ್ಕ ಚಿಕ್ಕ ಸಮಸ್ಯೆ ಬರಬಾರ್ದು ಅಂತ ಮೊದ್ಲೇ ಸರಿ ಮಾಡಕ್ ನೋಡ್ತಿದ್ದೀನಿ. ಈಗ ಸಾರಿ ಕೇಳದೆ ಇದ್ರೆ ಬಿಡಲ್ಲ ಅನ್ಸುತ್ತೆ, ಸುಮ್ನೆ ಮಿತ್ರ ಆತಗ್ ಯಾಕೆ ಕೆಟ್ಟೋಳಾಗ್ಬೇಕು? ತಪ್ಪು ಮಾಡದೆ ಇದ್ರು ಹೇಳೋ ಮಾತು ಇನ್ನೊಬ್ರಿಗೆ ನೋವು ಕೊಡಬಹುದು ಅಲ್ವಾ? ಅದನ್ನೇ ಹೇಳ್ತಿರೋದು ನಾನು. ಅದಕ್ಕೆ ಈಗ ಏನ್ ಮಾಡ್ಲಿ, ನಿನ್ ಹೆಂಡತಿಗೆ ನೋವು ಕೊಟ್ಟೆ ಅಂತ ಅವಳಿಗೆ ಸಾರಿ ಕೇಳ್ಬೇಕಾ? ನಾನ್ ಹೇಳ್ತಿರೋದ್ ಹಾಗಲ್ಲ ಚಿಕ್ಕಮ್ಮ. ಸಾರಿ ಕೇಳ್ತೀನಿ ಬಿಡು ಮಿತ್ರ, ಅದ್ರಲ್ಲೇನಿದೆ, ಸಾರಿ ಹೇಳೋದ್ರಿಂದ ನಿನ್ಗೆ ತೃಪ್ತಿ ಆಗುತ್ತಂದ್ರೆ, ನಿನ್ಗೆ ಖುಷಿ ಆಗುತ್ತೆ ಅಂದ್ರೆ ಕೇಳೋಕೆ ನಾನು ಯೋಚನೆ ಮಾಡಲ್ಲ. ಭಾಗ್ಯ ಒಂದ್ ನಿಮಿಷ ಇಲ್ಬಾ. ನಾನು ಆಗ್ಲೇ ನಿನ್ಗೆ ಹೇಳಿದ ಮಾತೆಲ್ಲ ನೋವಾಗಿದ್ರೆ ಅವಾಗ್ಲೇ ಹೇಳ್ಬೇಕಿತ್ತಲ್ಲ. ಹೋಗ್ಲಿ ಬಿಡು, ಈಗಾದ್ರೂ ಲೇಟ್ ಆಗ್ಲಿಲ್ವಲ್ಲ, ನಿನ್ನ ನೋವಿಸಿದ್ದಕ್ಕೆ ಐ ಆಮ್ ವೆರಿ ಸಾರಿ. ನನ್ನ ಕ್ಷಮಿಸು ಸರಿನಾ? ಅಯ್ಯೋ ಚಿಕ್ಕತ್ತೆ, ನಮ್ಮ ಮಧ್ಯೆ ಇದೆಲ್ಲ ಯಾಕೆ? ನಿನ್ಗೆ ನಾನು ಹೇಳಿದ್ದಕ್ಕೆ ನಿನ್ ಗಂಡ ತುಂಬಾ ಹರ್ಟ್ ಆಗಿದೆ ಭಾಗ್ಯ. ಅವನು ಹರ್ಟ್ ಆಗ್ಬಾರ್ದು ಅಂದ್ರೆ ನಾನಿನ್ನ ಸಾರಿ ಕೇಳಲೇಬೇಕು. ಇಟ್ಸ್ ಓಕೆ ಚಿಕ್ಕಮ್ಮ, ನಾನ್ ಹೇಳ್ಬೇಕು ಅನ್ಕೊಂಡಿದ್ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟಾಗ ಕ್ಷಮೆ ಕೇಳಬೇಕು ಅಂತಲ್ಲ.
ಹೆಂಡತಿ ಮೌನದ ಹಿಂದಿರೋ ನೋವನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಆ ಹೆಂಡತಿಗಿಂತ ಅದೃಷ್ಟವಂತೆ ಯಾರೂ ಇಲ್ಲ. ನಾನು ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ. ಹೇ ಜಾನು, ಏನು ಎಲ್ಲಿಂದ ಬರ್ತಾ ಇದೀಯಾ? ಓಹೋ, ಒಂದ್ ಬದನೆಕಾಯಿ ಇನ್ನೊಂದ್ ಬದನೆಕಾಯಿ ತಗೊಂಡ್ ಬರ್ತಿದ್ಯಾ? ಹಲೋ, ಬದನೆಕಾಯಿ ಅಂತೆಲ್ಲ ಮಾತಾಡಿದ್ರೆ ಗೊಜ್ಜು ಮಾಡ್ಬಿಡ್ತೀನಿ ಅಷ್ಟೇ. ಅಬ್ಬಾ, ಅಷ್ಟೆಲ್ಲ ಸೀನ್ ಇದೆಯಾ? ಸೀನ್ ವಿಷಯ ಎಲ್ಲ ಪಕ್ಕಕ್ಕಿಡು. ನೀನೇನು ಯಾವಾಗ ನೋಡಿದ್ರು ನಮ್ ಏರಿಯಾದಲ್ಲೇ ತಿರುಗ್ತಾ ಇರ್ತೀಯಲ್ಲ. ಹಲೋ, ನಮ್ ಏರಿಯಾ ಅಂದ್ರೆ ಏನರ್ಥ? ಅಲ್ಲ, ಇಡೀ ಬೆಂಗಳೂರ್ನೇ ಏನಾದ್ರೂ ನೀನು ದತ್ತು ತಗೊಂಡಿದ್ದೀನಿ ಅನ್ಕೊಂಡಿದ್ಯಾ? ಆ ಅವಕಾಶ ಇದ್ದಿದ್ರೆ ಇಡೀ ಬೆಂಗಳೂರ್ನ ದತ್ತು ತಗೊಂತಿದ್ನೆ ಹೊರತು ನಿನ್ನೆನ್ ಮಾತ ಅನಾಥಂತರ ಆ ಕೆಂಗಿಲ್ ಮೋರಿನಲ್ಲಿ ಬಿಸಾಕ್ಬಿಡ್ತಾ ಇದ್ದೆ. ನೀನ್ ಹಾಗೆ ಬಿಟ್ಟು ಬರೋಳೆ ನಂಗೆ ಮೊದ್ಲೇ ಗೊತ್ತಿತ್ತು. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ನೀನ್ ಯಾವ ವಿಷಯದ ಬಗ್ಗೆ ಅನ್ಕೊಂಡ್ಯೋ ಅದೇ ವಿಷಯನೇ. ಹಾಗಲ್ಲ, ನೀನ್ ಸರಿಯಾಗಿ ಬಿಡ್ಸ ಹೇಳು. ಬಿಟ್ಟು ಹೋಗೋದು ಅಂತಿದ್ಯಾ? ಯಾವ ವಿಷಯದಲ್ಲಿ? ನೀನ್ ಅಂದ್ಕೊಂಡ ವಿಷಯಕ್ಕೇನೆ. ಅಬ್ಬಾ ವಿವೇಕ್, ಸುತ್ತಿ ಬಳಸಿ ಮಾತಾಡ್ಬೇಡ, ಹೇಳು. ಬ್ಯಾಗು, ಕಾರ್ ನಿಲ್ಸಿ ನಿಲ್ಸಿ. ಜಾನು, ನೀನೇನ್ ಯೋಚನೆ ಮಾಡ್ಬೇಡ, ನಾನ್ ಹೋಗಿ ತಂದ್ಕೊಡ್ತೀನಿ. ಸಾರಿ ಬಾಸ್. ಓಕೆ, ಹೋಗಿ ತಗೋ ಬ್ಯಾಗು. ಓಯ್, ಏನು ಹೇಳ್ದೆ ಹಾಗೆ ಹೋಗ್ತಿದ್ಯಲ್ಲ? ಏನ್ ಹೇಳ್ಬೇಕಿತ್ತು? ಇಷ್ಟು ಕಷ್ಟಪಟ್ಟಿದ್ದೀನಿ, ಒಂದ್ ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಏನಾದ್ರೂ ಒಂದ್ ಹೇಳು. ನೀನ್ ಕಷ್ಟಪಟ್ಟಿರೋದು ಒಂದ್ ರೂಪಾಯಿ ಕೂಡ ಇಲ್ದೇ ಇರೋ ಹಳೆ ಹ್ಯಾಂಡ್ ಬ್ಯಾಗ್ ಗೋಸ್ಕರ. ಬ್ರಿಟಿಷ್ ಅವ್ರು ತಗೊಂಡ್ ಹೋಗಿರೋ ಕೋಹಿನೂರ್ ವಜ್ರ ಕಲ್ಲ, ಗೊತ್ತಾಯ್ತಾ? ಏನಂದೆ? ಇದ್ರಲ್ಲಿ ದುಡ್ಡಿಲ್ವಾ? ಹಳೆ ಹ್ಯಾಂಡ್ ಬ್ಯಾಗ. ಹೌದು, ಬೇಕಿದ್ರೆ ನೋಡ್ಕೋ. ಮತ್ ಯಾಕೆ ಅಷ್ಟು ಜೋರಾಗಿ ಕೂಗ್ದೆ? ಫಸ್ಟ್ ಟೈಮ್ ಫಾರ್ಮಾಲಿಟಿ ಕಿರ್ಚ್ಕೊಂಡೆ, ಎರಡನೇ ಸಲ ಮಾತ್ರ ನಿನಗ್ ಬಿಡು ಅಂತ ಹೇಳೋದಕ್ ಕಿರ್ಚಿತ್ತು. ಆದ್ರೆ ನೀನ್ ನಿಂತ್ಕೊಂಡ್ಯಾ ದೊಡ್ಡ ಹೀರೋ ತರ, ನನ್ ಮಾತ್ ಕೇಳ್ದೆ ಓಡ್ ಹೊಟ್ಟೋದೆ. ಅದಕ್ ನಾನೇನ್ ಮಾಡ್ಲಿ? ಇದೆಲ್ಲ ದೊಡ್ಡ ಅನ್ಯಾಯ, ಮೋಸ. ನೀನ್ ಟೆನ್ಷನ್ ಮಾಡ್ಕೊಂಡು ಕೂಗ್ತಾ ಇದ್ಯಾ ಅನ್ಕೊಂಡು ನಾನೇ ತಪ್ಪು ತಿಳ್ಕೊಂಡೆ. ಆದ್ರೆ ನೀನ್ ಬೇಡ ಅಂತ ಕೂಗಿದ್ದ. ಹೌದು. ಸರಿ ಬಾ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಚೆನ್ನಾಗ್ ಮಾತಾಡ್ತಾನೆ, ಅವನನ್ನ ನನ್ನ ದಾರಿಗೆ ತರಬೇಕು. ಮನೀಷಾ ಮತ್ತೆ ನನ್ನ ನಂಬರ್ನ ಅನ್ಬ್ಲಾಕ್ ಮಾಡಿದಾಳೆ ಅನ್ಸುತ್ತೆ. ಹಲೋ. ಹಾಯ್ ಮಿತ್ರ. ಏನು, ನನ್ನ ನಂಬರ್ನ ಅನ್ಬ್ಲಾಕ್ ಮಾಡಿದ್ಯಾ? ಹೌದು ಮಿತ್ರ, ನಿನ್ ನಂಬರ್ ಅನ್ಬ್ಲಾಕ್ ಮಾಡಿದೆ, ನನ್ನ ಮೈಂಡ್ ಸೆಟ್ನ ಬದಲಾಯಿಸ್ಕೊಂಡೆ. ದಟ್ಸ್ ರಿಯಲಿ ಗ್ರೇಟ್ ಮನೀಷಾ. ನಾನು ಕೆಲವೊಂದನ್ನು ಕೋಪದಲ್ಲಿ ಮಾಡಿಬಿಡ್ತೀನಿ, ಆದರೆ ಬೇಕು ಅಂತ ಏನೂ ಮಾಡಿರಲ್ಲ. ನಾನು ನಿನ್ನ ಹತ್ರ ಮಾತಾಡಿದೆ, ನಿನ್ ನೋಡಿದೆ, ಹೇಗಿರೋಕ್ಕೆ ಸಾಧ್ಯ? ಹೋಗ್ಲಿ ಬಿಡು ಮನೀಷಾ, ನೀನು ನನ್ನ ಅರ್ಥ ಮಾಡಿಕೊಂಡು ನಮ್ಮ ಜಗಳನ ಪಕ್ಕಕ್ಕೆ ಇಡ್ತಾ ಇದೆಯಾ, ನನಗಷ್ಟು ಸಾಕು. ನೀನು ಯಾವಾಗಲೂ ಸರಿ ಮಿತ್ರ, ನಾನೇ ಆವಾಗವಾಗ ರಾಂಗ್ ಆಗಿ ಬಿಹೇವ್ ಮಾಡ್ತೀನಿ, ರಾಂಗ್ ಟರ್ನ್ಸ್ ತಗೊಳ್ತಾ ಇರ್ತೀನಿ. ಹಾಗೆ
ನಿನ್ನ ರೇಗ್ಸಕ್ ಹೋಗಿ ನೀರಜ್ ಜೊತೆ ಕೂಡ ಕ್ಲೋಸ್ ಆಗಿ ಬಿಹೇವ್ ಮಾಡಿ ನಿಶ್ಚಿತಾರ್ಥದ ತನಕ ಹೋಗಿ ತಗ್ಲಾಕೊಂಡ್ಬಿಟ್ಟೆ. ಇವಾಗ ನನಗೆ ಗೊತ್ತಾಗ್ತಿದೆ ನಾನು ಮಾಡಿರೋ ಮಿಸ್ಟೇಕ್ ಏನು ಅಂತ. ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ. ಮಿತ್ರ ಅವರೇ ಕಾಫಿ.